ಟಿಕೆಟ್ ಘೋಷಣೆಯ ಹೊತ್ತಲೇ ಎಸಿಸಿ ಮಹಾ ಎಡವಟ್ಟೊಂದನ್ನ ಮಾಡ್ಕೊಬಿಟ್ಟಿದೆ. ಕಾಂಗ್ರೆಸ್ ಇಂಟರ್ನಲ್ ಸರ್ವೆ ರಿಪೋರ್ಟ್ ಬಹಿರಂಗವಾಗಿಬಿಟ್ಟಿದೆ. ಸೋಶಿಯಲ್ ಮೀಡಿಯಾದಲ್ಲಿ ಸರ್ವೆ ರಿಪೋರ್ಟ್ ವೈರಲ್ ಆಗ್ತಾ ಇದೆ. ನೋಡಿ, ಎಲ್ಲಾ ಪಕ್ಷಗಳು ಇದೊಂದು ಸರ್ವೆ ಮಾಡ್ಕೊಂಡಿರ್ತಾರೆ ಇಂಟರ್ನಲ್ ಆಗಿ. ಎಲ್ಲಿ ನಮಗೆ ಕಷ್ಟ ಆಗುತ್ತೆ, ಎಲ್ಲಿ ನಾವು ಸುಲಭವಾಗಿ ಗೆಲ್ಲಬಹುದು ಅಂತ ಅದು ಕೇವಲ ಅವರ ಮಧ್ಯೆ ಇರುತ್ತೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ನಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋ ಹಾಗೆ ಆಗ್ಬಿಟ್ಟಿದೆ. ಸುನೀಲ್ ಕನಗೋಳು ಅಂಡ್ ಟೀಮ್ ಒಂದು ಸರ್ವೆ ಅನ್ನು ನಡೆಸಿತ್ತು. ಎಲ್ಲೆಲ್ಲಿ ಕಾಂಗ್ರೆಸ್ ಬರುತ್ತೆ, ಎಲ್ಲೆಲ್ಲಿ ಕಾಂಗ್ರೆಸ್ ಗೆ ಸಮಸ್ಯೆ ಆಗುತ್ತೆ ಅಂತ ಆ ಸರ್ವೆ ರಿಪೋರ್ಟ್ ಇದೀಗ ಸೋಶಿಯಲ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಕೆಸಿ ವೇಣುಗೋಪಾಲ್ ವಾಸ್ನಿಕ್ ಗೆ ಮಾತ್ರ ಈ ರಿಪೋರ್ಟ್ ಗೊತ್ತಿರಬೇಕಾಗಿತ್ತು. ಅಂದ್ರೆ ಹೈಕಮಾಂಡ್ ನ ಪ್ರಮುಖ ನಾಯಕರಿಗೆ ಮಾತ್ರ ಈ ರಿಪೋರ್ಟ್ ಗೊತ್ತಾಗಬೇಕಾಗಿತ್ತು. ಅವರ ವೀಕ್ನೆಸ್ ಅವ್ರಿಗೆ ಮಾತ್ರ ಗೊತ್ತಾಗಬೇಕಾಗಿತ್ತು. ಆದ್ರೆ ಈ ಸರ್ವೆ ರಿಪೋರ್ಟ್ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರೋದು ಹೇಗೆ, ಹೆಂಗ್ ಸಿಕ್ಬಿಡ್ತು ಎಲ್ರಿಗೂ ಅನ್ನೋದೇ ಈಗಿರುವಂತ ಪ್ರಶ್ನೆ ಆಗಿದೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ಕ್ಷೇತ್ರದ ರಿಪೋರ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪ್ರಸ್ತುತ ಕಂಪ್ಲಿ ಶಾಸಕರಾಗಿದ್ದಾರೆ ಜಿ ಎನ್ ಗಣೇಶ್ ಅವರು. ಅದೇ ಸರ್ವೆಯಲ್ಲಿ ಮತ್ತೊಬ್ಬರ ಹೆಸರನ್ನ ಶಿಫಾರಸು ಮಾಡಲಾಗಿದೆ. ಗಣೇಶ್ ಜೊತೆಗೆ ರಾಜು ನಾಯಕ್ ಅವರ ಹೆಸರು ಕೂಡ ಅಲ್ಲಿ ಶಿಫಾರಸು ಆಗಿದೆ. ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಬಹುದು ಅಂತ ರಿಪೋರ್ಟ್ ಹೇಳ್ತಾ ಇದೆ. ಅಂದ್ರೆ ಹಾಲಿ ಶಾಸಕರಿದ್ರು ಕೂಡ ಮತ್ತೊಬ್ಬರ ಹೆಸರು ಶಿಫಾರಸು ಆಗಿರೋದು ಹೇಗೆ ಮತ್ತು ಯಾಕೆ? ಕಂಪ್ನಿಯಲ್ಲಿ ಗಣೇಶ್ ಸೋಲುವ ಲಕ್ಷಣ ಏನಾದರೂ ಇದೆಯಾ, ಗೊತ್ತಾಗಿದೆಯಾ ಸಮೀಕ್ಷೆ ವೇಳೆ? ಇದೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಕಾಂಗ್ರೆಸ್ ಸರ್ವೆ ರಿಪೋರ್ಟ್ ಇದೆಯಲ್ಲ, ಇದು ಕೇವಲ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ನಡುವೆ ಇರಬೇಕಾಗಿತ್ತು. ಆದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅದರಲ್ಲೂ ಕಂಪ್ನಿ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಏನ್ ಸಮಸ್ಯೆ ಇದೆ, ಏನ್ ವೀಕ್ನೆಸ್ ಇದೆ ಅನ್ನೋದು ಕೇವಲ ಆ ನಾಯಕರಿಗೆ ಮಾತ್ರ ಗೊತ್ತಾಗಬೇಕಾಗಿತ್ತು. ಅದನ್ನ ನೋಡಿದ್ರೆ ಈಗ ಎಲ್ರಿಗೂ ಗೊತ್ತಾಗೋ ಹಾಗೆ ಆಗ್ಬಿಟ್ಟಿದೆ. ಯಾರು ಇದನ್ನ ಲೀಕ್ ಮಾಡಿದ್ದು, ಹೆಂಗಿದು ವೈರಲ್ ಆಯ್ತು, ಅವರ ಮಧ್ಯದಲ್ಲೇ ಯಾರಾದ್ರೂ ಇದನ್ನ ರಿಲೀಸ್ ಮಾಡಿದ್ದಾರಾ ಏನು, ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಎಲೆಕ್ಷನ್ ಗಿಂತ ಮುಂಚೆ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿ, ಜೆಡಿಎಸ್ ಎಲ್ಲಾ ಪಕ್ಷಗಳು ಆಂತರಿಕ ಸಮೀಕ್ಷೆಯನ್ನ ನಡೆಸುತ್ತೆ. ಎಲ್ಲೆಲ್ಲಿ ಏನೇನಿದೆ, ಜನರ ಮೂಡ್ ಯಾವ ತರ ಇದೆ, ಈ ಸತಿ ನಮ್ಮಲ್ಲಿ ಏನು ಕಾಂಗ್ರೆಸ್ ಗೆದ್ದಿದ್ರೋ ಅವ್ರು ಮತ್ತೆ ಈ ಬಾರಿಯೂ ಆ ಕಾಂಗ್ರೆಸ್ ಶಾಸಕರನ್ನ ಗೆಲ್ಲಿಸ್ತಾರಾ, ಅಥವಾ ಬೇರೆ ಕಡೆ ಏನಾದ್ರೂ ಓಟ್ ಹಾಕೋ ಸಿಚುವೇಶನ್ಸ್ ಇದೆಯಾ, ಅಲ್ಲಿ ಬೇರೆ ಯಾರನ್ನಾದ್ರೂ ನಿಲ್ಲಿಸ್ಬೇಕಾ ಅಥವಾ ಅದೇ ಶಾಸಕರನ್ನ ನಿಲ್ಲಿಸ್ಬೇಕಾ, ಎಲ್ಲ ರಿಪೋರ್ಟನ್ನ ಕಲೆ ಹಾಕೊಳ್ತಾ ಇರ್ತಾರೆ. ಸರ್ವೆ ಅದನ್ನ ಕಂಪ್ಲೀಟ್ ಆಗಿ ತಿಳಿಸಿ ಹೇಳಿರುತ್ತೆ ಹೈಕಮಾಂಡ್ ನಾಯಕರಿಗೆ. ಅದರ ಆಧಾರದ ಮೇಲೆಗೆ ಅಭ್ಯರ್ಥಿಗಳ ಪಟ್ಟಿ ಅನೌನ್ಸ್ ಆಗೋದು. ನೋಡಿ, ಕಾಂಗ್ರೆಸ್ನಲ್ಲಿ ಇನ್ನು ಮೊದಲ ಪಟ್ಟಿಯೇ ರಿಲೀಸ್ ಆಗಿಲ್ಲ. ಆಗ್ಲೇ ಸರ್ವೆಯಲ್ಲಿ ಇಬ್ಬಿಬ್ರ ಹೆಸರು ಇದೆ, ಹಾಲಿ ಶಾಸಕರದು ಹೆಸರು ಇದೆ, ಮತ್ತೊಬ್ಬರದ್ದು ಇದೆ. ಅಂದ್ರೆ ಇವರು ಸೋಲುವಂತ ಭಯ ಇರಬಹುದು, ಅದಕ್ಕೆ ಬೇರೆಯವ್ರನ್ನ ಹಾಕೋಬಹುದು. ಈ ತರದ ಲೆಕ್ಕಾಚಾರ ಏನ್ ನಡೆದಿತ್ತು, ಇದು ಪಕ್ಷದೊಳಗಿರ್ಬೇಕಾಗಿತ್ತು, ಆದ್ರೆ ಅದು ಸೋಶಿಯಲ್ ಮೀಡಿಯಾದಲ್ಲಿ ಸಿಗ್ತಾ ಇದೆ.